ನಮ್ಮ ಪಬ್ಲಿಕ್ ನೆಕ್ಸ್ಟ್ ವೀಕ್ಷಕರು ಮತ್ತು ಗ್ರಾಹಕರ ಅನುಕೂಲಕ್ಕಾಗಿ ಓದುಗರೇ ಸುದ್ದಿ ಹಾಗೂ ಅಭಿಪ್ರಾಯ ಹಂಚಿಕೊಳ್ಳಲು ವೇದಿಕೆಯನ್ನ ಕಲ್ಪಿಸಿದೆ. ಆದರೆ ಪಬ್ಲಿಕ್ ನೆಕ್ಸ್ಟ್ ವೀಕ್ಷಕರಿಗಾಗಿ ಇರುವ ಸುದ್ದಿ ಮತ್ತು ಸಾಮಾಜಿಕ ಸಂದೇಶ ವಿಭಾಗವನ್ನ ದುರ್ಬಳಕೆ ಮಾಡಿಕೊಳ್ಳಲಾಗಿದೆ. ನಿಮ್ಮ ಒಂದು ಕಿಡ್ನಿಗೆ 2.5 ಕೋಟಿ ರೂಪಾಯಿ ಕೊಡ್ತೀವಿ ಅನ್ನೋ ಪೋಸ್ಟ್ ಹಾಕಲಾಗಿದೆ. ಈ ಬಗ್ಗೆ ನಮ್ಮ ತಂಡ ಮಾಹಿತಿ ಕಲೆ ಹಾಕಿದೆ. ಇದು ಅಡ್ವರ್ಟೈಸ್ ಮಾಡಿತ್ತು ಮೇಡಮ್, ಪಬ್ಲಿಕ್ ನೆಕ್ಸ್ಟ್ ಅಪ್ಲಿಕೇಶನ್ ಅಲ್ಲಿ. ಓಕೆ, ಅದು ನೋಡಿ ಫೋನ್ ಮಾಡಿದ್ವಿ ಮೇಡಮ್ ನಾವು. ಓಕೆ, ಯಾವ ಇದು ಈಗ ಗೊತ್ತಾಗಲಿಲ್ಲ ಮೇಡಮ್ ನನಗೆ. ಆಕ್ಚುಲಿ ಏನ್ ಬಗ್ಗೆ ಮಾತಾಡ್ತೀರಾ ನೀವು? ವಾಟ್ ಕಿಡ್ನಿ ಡೊನೇಟ್ ಮಾಡಿ ಅಂತ. ಓಕೆ, ಎಸ್ ಎಸ್ ಸರ್, ಫ್ರಮ್ ವೇರ್ ಆರ್ ಯು ಕಾಲಿಂಗ್? ನಾವು ಇಲ್ಲಿ ಒಂದು ಹಳ್ಳಿಯಿಂದ ಮಾಡಕತ್ತೀವಿ ಮೇಡಮ್. ಓಕೆ ಸರ್, ನೀವು ಕಿಡ್ನಿ ಡೊನೇಟ್ ಮಾಡಕ್ಕೆ ರೆಡಿ ಆಗಿದ್ದೀರಾ? ಹಾಂ, ಇದ್ದಾರೆ ಮೇಡಮ್, ನಮ್ಮ ರಿಲೇಟೆಡ್ ಒಬ್ರು ಇದ್ದಾರೆ, ನಮ್ಮ ಬ್ರದರ್. ಓಕೆ, ಈ ಸೇಮ್ ನಂಬರ್ಗೆ ನೀವು ವಾಟ್ಸಪ್ ಮಾಡಿ ಸರಿನಾ? ನಿಮಗೆ ನಾನು ಕಿಡ್ನಿ ಬಗ್ಗೆ ಡೀಟೇಲ್ಸ್ ನಾನು ಸೆಂಡ್ ಮಾಡ್ತೀನಿ ಸರಿನಾ? ಈಗ ನಾವು ನೀವು ಫೋನ್ ಮಾಡಿ ನೀವು ಯಾವಾಗ ಬಾ ಅಂತ ಹೇಳ್ತೀರ ಅವಾಗ ಬರಬೇಕು. ಹೌದು, ಇವಾಗ ಇಲ್ಲ, ಇವಾಗ ಸ್ವಲ್ಪ ಅಂದ್ರೆ ನೀವು ಪರ್ ಕಿಡ್ನಿ ಎಷ್ಟು ಅಮೌಂಟ್ ಅಂತ ನಂಗೆ ಗೊತ್ತಾಗಲಿಲ್ಲ ರೀ ಮೇಡಮ್. ಆಕ್ಚುಲಿ ಇದು 2 ಕೋಟಿ ಸರ್. ಇದು 2 ಕೋಟಿ ಮೇಡಮ್? ಹಾಂ ರೀ. ಹೌದು, ಓಕೆನಾ? ಹಾಂ ಮೇಡಮ್, 2 ಕೋಟಿ ಕೊಡ್ತಾರೆ. ನೀವು ಆಕ್ಚುಲಿ ಸೀರಿಯಸ್ ಆಗಿರ್ಬೇಕು ಅಷ್ಟೇ, ಬೇರೆ ಏನಿಲ್ಲ. ಹಾಂ ರೀ, ಸೀರಿಯಸ್ ಅಂದ್ರೆ ಮೇಡಮ್? ಸೀರಿಯಸ್ ಅಂದ್ರೆ ನೀವು ಡೊನೇಟ್ ಮಾಡಕ್ ರೆಡಿ ಆಗಿದ್ದೀರಾ? ಯಾ ಶೂರ್ ರೀ ಮೇಡಮ್, ನಮ್ಗೆ ಅಮೌಂಟ್ ಭಾಳ ನೀಡ್ ಐತ್ರಿಪ್ಪ. ಓಕೆ ಓಕೆ, ಇಲ್ಲೇ ಒಂದು ಸಾಲ ಮಾಡೀವಿ ರೀ, ನಾವು ಸಿಕ್ಕಾಕೊಂಡೇವಿ. ಓಕೆ, ನಮ್ಮ ಜಮೀನು ಒತ್ತೆ ಕೊಂಡತಿ, ಬೇರೆ ದಾರಿ ಇಲ್ರಿ ನಮಗೆ. ಸರಿ, ಅದಕ್ಕೆ ನಾವು ಫೋನ್ ಮಾಡಿದ್ವಿ. ಓಕೆ, ಕಿಡ್ನಿ ಕೊಟ್ರೆ 2 ಕೋಟಿ ರೂಪಾಯಿ ಕೊಡ್ತೀವಿ ಅನ್ನೋದು ಸುಳ್ಳು ಸುದ್ದಿ. ಇದೊಂದು ನಕಲಿ ಜಾಲತಾಣ ಅನ್ನೋದನ್ನ ಪತ್ತೆ ಹಚ್ಚಲಾಗಿದೆ. ಜಾಲತಾಣ ಮತ್ತು ಡಾಕ್ಟರ್ ಇರೋದು ಸುಳ್ಳು. ಚೆನ್ನೈನಲ್ಲಿ ಮಲ್ಟಿ ಹಾಸ್ಪಿಟಲ್ಗೆ ಬನ್ನಿ, ನಿಮ್ಮ ವಾಟ್ಸ್ಆಪ್ಗೊಂದು ಫಾರ್ಮ್ ಕಳಿಸ್ತೀವಿ, ನಿಮ್ಮ ಖಾತೆಗೆ ಇಷ್ಟು ಹಣವನ್ನ ಹಾಕ್ತೀವಿ, ಆನಂತರ ಮತ್ತಷ್ಟು ಹಣ ನೀಡ್ತೀವಿ ಅಂತ ಹೇಳಲಾಗಿದೆ. ಅದು 7500 ಅಂತ ಹೇಳಿದಲ್ಲ. ಹಾ, 7500 ಪೇಮೆಂಟ್ ಮಾಡಿನ ಮೇಡಮ್. ಅದು ಓಕೆ ಮಾಡಿದ್ದೀರಾ? ಹಾ ಮಾಡಿದ್ದೇನೆ. ಅದು ಸ್ಲಿಪ್ ಇವತ್ತು ಸಾಯಂಕಾಲ ಮಾಡಿದ್ದೇನೆ. ಸರಿ, ಓಕೆ ಸರ್, ನಾನು ಕೇಳ್ತೀನಿ, ನಮ್ಗೆ ಆ ಫಾರ್ಮ್ ಕಳಿಸಿ ನನ್ಗೆ ಆ ಸ್ಕ್ರೀನ್ ಶಾಟ್ ಸರಿನಾ? ಅದು ಇದೆ ಸ್ಲಿಪ್, ಇದೆ ಸ್ಲಿಪ್, ಸ್ಲಿಪ್ ನನ್ಗೆ ಕಳಿಸಿ ಇವಾಗ. ಆಮೇಲೆ ಇದನ್ನ ಕಳಿಸಿದ ತಕ್ಷಣ ನಂಗೆ ದುಡ್ಡು ಬರುತ್ತೆ ಮೇಡಮ್? ನಾನು ಅಲ್ಲಿ ಬಂದ ಮೇಲೆ ಬರುತ್ತೆ? ಇಲ್ಲ, ನಮಗೆ ಪ್ರೋಸೆಸ್ ಮಾಡಕ್ ಟೈಮ್ ಬೇಕು, ಆಮೇಲೆ ನಿಮಗೆ ದುಡ್ಡು ಬರುತ್ತೆ ಸರಿನಾ? ಅಂದ್ರೆ ನಾನು ಅಲ್ಲಿ ಮತ್ತೆ ನಿಮ್ ಕಡೆ ಊರಿಗೆ ಬರಕ್ ಹೋಗ್ತಿಲ್ಲ ರೀ, ಅದಕ್ಕೆ ನಿಮ್ಮಲ್ಲಿ ಊರಿಗೆ ಮನೆ ಪಾಲಕ್ ಬರಕ್ ದುಡ್ಡಿಲ್ಲ, ಅದಕ್ಕೆ ದುಡ್ಡು ಹಾಕಿದ್ರೆ ಬರ್ತೀವಿ. ಇಲ್ಲ ಇಲ್ಲ, ನಾವೇ ಎಲ್ಲ ಬುಕ್ ಮಾಡ್ತೀವಿ ನಿಮ್ಗೆ ಸರಿನಾ? ಆದ್ರೆ ಇದೆಲ್ಲ ಮೋಸದ ಜಾಲ. ಬಡ ಮತ್ತು ಮಧ್ಯಮ ವರ್ಗದವರನ್ನ ಗುರಿಯಾಗಿಸಿಕೊಂಡು ಈ ರೀತಿಯ ಆಮಿಷ ಒಡ್ಡಿ ಮೋಸ ಮಾಡಲಾಗ್ತಿದೆ. ನಮ್ಮ ವೀಕ್ಷಕರಲ್ಲಿ ಕಳಕಳಿಯ ವಿನಂತಿ, ದಯವಿಟ್ಟು ಇಂತಹ ಸುದ್ದಿ ಹಾಗೂ ಜಾಹೀರಾತುಗಳನ್ನ ನಂಬಬೇಡಿ. ಪಬ್ಲಿಕ್ ನೆಕ್ಸ್ಟ್ ಈ ತರಹದ ಯಾವುದೇ ಮಾಹಿತಿಯನ್ನ ಪ್ರಕಟಿಸಿಲ್ಲ. ಮೋಸಕ್ಕೆ ಬಲಿಯಾಗದಂತೆ ಜಾಗೃತಿ ವಹಿಸಿ.